ಕೊರೋನಾ ತಡೆಗಟ್ಟಲು ಮುನ್ನೆಚ್ಚರಿಕೆ ಕ್ರಮಗಳು. ತಂಪು ಪಾನೀಯಗಳು ಬೇಡ, ಐಸ್ ಕ್ರೀಂ ಸೇವಿಸಬೇಡಿ, ಹಸಿ ಮಾಂಸ ತಿನ್ನಬಾರದು, ಬೇಯಿಸದೇ ಇರುವ ಆಹಾರವನ್ನು ಸೇವಿಸಬೇಡಿ, ತಣ್ಣಗಿರುವ ಆಹಾರ ತಿನ್ನಬಾರದು, ಸೇವಿಸಬಾರದು, ಕಾಫಿ ಟೀ ಸೇವಿಸದಿದ್ದರೆ ಒಳ್ಳೆಯದು, ಹೆಚ್ಚು ನೀರನ್ನು ಕುಡಿಯಿರಿ, ಗಂಟಲು ಒಣಗಳು ಬಿಡಬೇಡಿ, ಸುಲಭವಾಗಿ ಜೀರ್ಣವಾಗುವ ಆಹಾರ ಸೇವಿಸಿ, ಅಧಿಕ ಪೋಷಕಾಂಶಗಳನ್ನು ಹೊಂದಿರುವ ಆಹಾರ ಸೇವಿಸಿ, ಬೂತುಕುಂಬಳಕಾಯಿ, ಸೋರೆಕಾಯಿ, ಮೆಂತ್ಯ ಸೊಪ್ಪು ಸೇವಿಸಿ, ನುಗ್ಗೆಸೊಪ್ಪು, ಹಾಗಲಕಾಯಿ ಸೇವಿಸಿ, ಆಹಾರದಲ್ಲಿ ಶುಂಠಿ, ಕಾಳುಮೆಣಸನ್ನು ಕಡ್ಡಾಯವಾಗಿ ಬಳಸಬೇಕು, ಆಹಾರದಲ್ಲಿ ಅರಿಶಿನ, ನಿಂಬೆಹಣ್ಣನ್ನು ಕಡ್ಡಾಯವಾಗಿ ಬಳಸಬೇಕು, ಚಹಾ ಬದಲಿಗೆ ಕಾಳುಮೆಣಸು, ಮೆಂತೆ, ಜೀರಿಗೆ, ಶುಂಠಿ ಬಳಸಿ ಕಷಾಯ ತಯಾರಿಸಿ, ಬಿಸಿ ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು, ಬಿಸಿ ಪಾನೀಯಗಳು, ಬಿಸಿ ನೀರನ್ನೇ ಕುಡಿಯಬೇಕು, ಕಿತ್ತಳೆ, ಮೂಸಂಬಿ, ಪೇರಳೆ ಹಣ್ಣುಗಳನ್ನು ಸೇವಿಸಿ, ನಲ್ಲಿಕಾಯಿ, ಸಪೋಟ ಹಣ್ಣು ಸೇವಿಸುವುದು ಉತ್ತಮ. ಕೊರೋನಾ ವೈರಸ್ ಶ್ವಾಸಕೋಶವನ್ನು ತಲುಪುವುದಕ್ಕೂ ಮುನ್ನ 4 ದಿನಗಳ ಕಾಲ ಗಂಟಲಲ್ಲಿ ಇರುತ್ತದೆ. ಈ ಸಂದರ್ಭದಲ್ಲಿ ಕೆಮ್ಮು ಮತ್ತು ಗಂಟಲು ನೋವು ಕಾಣಿಸಿಕೊಳ್ಳುತ್ತದೆ. ಈ ವೇಳೆ ಹೆಚ್ಚು ನೀರು ಕುಡಿದರೆ, ಉಪ್ಪು ಬೆರೆಸಿದ ನೀರಿನಲ್ಲಿ ಅಥವಾ ವಿನೆಗರ್ನಲ್ಲಿ ಬಾಯಿ ಮುಕ್ಕಳಿಸಿದರೆ ವೈರಸ್ ನಿರ್ಮೂಲನೆಯಾಗುತ್ತದೆ. ಸೋಂಕಿತ ವ್ಯಕ್ತಿಗಳಿಂದ ಆದಷ್ಟು ದೂರ ಇರಿ. ಆಗಾಗ ಡಿಟರ್ಜೆಂಟ್ ಬಳಸಿ ಕೈ ತೊಳೆಯಿರಿ. ತೊಳೆಯದಿರುವ ಕೈಗಳಿಂದ ಕಣ್ಣು, ಕಿವಿ, ಮೂಗು, ಬಾಯಿಯನ್ನು ಮುಟ್ಟಿಕೊಳ್ಳುವುದು, ಉಜ್ಜುವುದು ಮಾಡಬೇಡಿ. ಕೊರೋನಾದ ಕುರಿತು ಭಯಬೇಡ, ಜಾಗೃತರಾಗಿರಿ.